ಆನೇಕಲ್ನಲ್ಲಿ ಬೃಹತ್ ಗಾಂಜಾ ಗ್ಯಾಂಗ್ಸ್ಟರ್. ಹೌದು, ಗಾಂಜಾವನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಸೂರ್ಯ ಸಿಟಿ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದ ಬಳಿ ಘಟನೆ ಬೆಳಕಿಗೆ ಬಂದಿದ್ದು, ಖಚಿತ ಮಾಹಿತಿ ಮೇರೆಗೆ ಬ್ಯಾರಿಕೇಡ್ ಹಾಕಿ ವಾಹನ ತಪಾಸಣೆ ಮಾಡುತ್ತಿದ್ದ ಪೊಲೀಸರು ಸಾಕಷ್ಟು ಪ್ರಮಾಣದ ಗಾಂಜಾ ತೆಗೆದುಕೊಂಡು ಸ್ಕಾರ್ಪಿಯೋ ಕಾರ್ನಲ್ಲಿ ಬರುತ್ತಿದ್ದ ಆರೋಪಿ ಡೇವಿಡ್ನನ್ನ ತಡೆದು ತಪಾಸಣೆ ನಡೆಸುತ್ತಿರುವ ವೇಳೆ ಸುಮಾರು 1,000 ಕೆಜಿ ಗಾಂಜಾ ಇರಬಹುದು ಎಂಬ ಶಂಕೆ ಬಂದಿದೆ. ಆರೋಪಿಯನ್ನ ತಡೆಯುತ್ತಿದ್ದಂತೆ ಹನುಮಯ್ಯ ಎಂಬ ಪೊಲೀಸ್ ಪೇದಿಯ ಮೇಲೆ ದಾಳಿ ಮಾಡಿದ ಆರೋಪಿ. ಆತ್ಮರಕ್ಷಣೆಗಾಗಿ ಪೊಲೀಸರು ಪ್ರತಿದಾಳಿ ನಡೆಸಿ ಆರೋಪಿಯಾದ ಡೇವಿಡ್ನನ್ನ ಬಂಧಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡ ಸೂರ್ಯ ಸಿಟಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಗಾಡಿ ಸಮೇತ ನಂಜುಂಡೇಗೌಡರು ಆನೇಕಲ್ ಉಪವಿಭಾಗ ಮತ್ತು ಸೂರ್ಯನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸೈಮನ್ ಮತ್ತು PSI ಜಗದೀಶ್, ನಮ್ಮ ಸ್ಟಾಫ್ ಆಗಿರ್ತಕ್ಕಂಥ ಹನುಮಂತಯ್ಯನವರು ಖಚಿತ ಬಾತ್ಮಿ ಮೇರೆಗೆ ಇಲ್ಲಿ ಅದನ್ನು ಮಾಡಲಿಕ್ಕೆ ಬಂದಾಗ ವೆಹಿಕಲ್ ಅನ್ನು ತಪಾಸಣೆ ಮಾಡಿದ್ರೆ ಆರೋಪಿ ಸದರಿ ಆರೋಪಿ ಇವರು ಸರೆಂಡರ್ ಆಗಲಿಕ್ಕೆ ತಿಳಿಸಿದಾಗ ಸರೆಂಡರ್ ಆಗದೆ ನಮ್ಮ ಅಧಿಕಾರಿಯ ಮೇಲೆ ಆತ ಅಟ್ಯಾಕ್ ಮಾಡಿದ್ದಾನೆ ಹನುಮಂತಯ್ಯನವರ ಮೇಲೆ. ಅದಾದಮೇಲೆ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೇಳಿದಾಗ ಬಂಧನಕ್ಕಾಗಿ ಆತನ ಮೇಲೆ ಒಂದು ರೌಂಡ್ ಫೈರನ್ನು ಮಾಡಿ ಆತನನ್ನು ಬಂಧನ ಮಾಡಿದ್ವಿ. ಬಂಧಿತ ಆರೋಪಿಯ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದ್ದೇನೆಂದರೆ ಡೇವಿಡ್ ಅಂತ ಹೇಳಿ, ಮೂಲತಃ ನೆಲ್ಲೂರು ಆಂಧ್ರ ಪ್ರದೇಶದವನು. ಕಳೆದ 10 ವರ್ಷದಿಂದ ಈ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆಲ್ಲ ವಿದ್ಯಾರ್ಥಿಗಳಿಗೆ ಈ ಗಾಂಜಾಗಳನ್ನು ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ ಅಂತ ಗೊತ್ತಾಗಿದೆ. ಇನ್ನೂ ಕೆಲ ಪ್ರಮುಖ ಆರೋಪಿಗಳು ಸುಮಾರು 10-20 ಜನ ಅವ್ರ ನೆಟ್ವರ್ಕಲ್ಲಿರೋರು ಹಾಕ್ಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನು ಬಂಧಿಸಲಾಗುವುದು. ಈ ಭಾಗದಲ್ಲಿ ಗಾಂಜಾ ಮಾರಾಟದ ಬಗ್ಗೆ ಹಲವಾರು ದೂರುಗಳಿತ್ತು. ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಮುಂಜಾಗ್ರತಾ ಕ್ರಮದಡಿ ಇಡೀ ಜಿಲ್ಲೆಯಾದ್ಯಂತ ಸಂಬಂಧಪಟ್ಟಂತೆ ಬಂಧನ ಮಾಡಿದ್ದೇವೆ. ಗಾಂಜಾ, ಅಫೀಮು, ಡ್ರಗ್ಗು ಈ ಥರ ಯಾವುದೇ ಚಟುವಟಿಕೆಯಲ್ಲಿ ಭಾಗವಾಗಿರ್ತಕ್ಕಂಥ ಯಾವುದೇ ಕ್ರಿಮಿನಲ್ಗಳನ್ನು ಕೂಡ ಬಿಡೋ ಪ್ರಶ್ನೆ ಇಲ್ಲ. ಈ ಬಗ್ಗೆ ಸಾರ್ವಜನಿಕರು, ಶಾಲಾ ಆಡಳಿತ ಮಂಡಳಿ ಅಥವಾ ವಿದ್ಯಾರ್ಥಿ ಸಮುದಾಯದಲ್ಲಿ ಮಾಹಿತಿ ಕೊಡಬೇಕು ಅಂತ ನಾವು ಮನವಿ ಮಾಡ್ತೇವೆ. ಈಗ ಈ ರೀತಿ ಗಾಂಜಾ ಅಥವಾ ಈ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಕ್ಕಂಥ ಈ ವ್ಯಕ್ತಿಗಳೇನಿದ್ದಾರೆ, ಅದರಲ್ಲೂ ಯುವ ಸಮೂಹ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ಈ ಕ್ರಿಯೆಯಲ್ಲಿ ತೊಡಗಿದ ಮಾರಾಟಗಾರರು, ಸಪ್ಲೈ ಮಾಡೋರು, ಪೆಡ್ಲರ್ಸು, ಮೇನ್ ಕಿಂಗ್ಪಿನ್ಸು, ಬಳಕೆದಾರರು ಇವರೆಲ್ಲರೂ ಸೇರಿದಂತೆ ಅವರೆಲ್ಲರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕ್ತೀವಿ, ಗಡಿಪಾರನ್ನು ಮಾಡ್ತೀವಿ, ಅವಶ್ಯಕತೆ ಬಿದ್ದರೆ ಕೋಕಾ ಕಾಯ್ದೆಯಡಿ ಕೂಡ ಪ್ರಕರಣ. ಇವತ್ತು ಸರಿಸುಮಾರು ಇದು 800 ಕೆಜಿ ಹೆಚ್ಚಿಗೆ ಆಗ್ಬೋದು, ಅರೌಂಡ್ 1 ಟನ್ ರೀಚ್ ಆಗ್ಬೋದು ಅಂದ್ಕೊಂಡಿದ್ವಿ ನಾವು. 800 ಕೆಜಿ ಸದ್ಯಕ್ಕೆ ಇರೋದೊಂದು ಮಾಹಿತಿ ಇದೆ. ತನಿಖೆಯನ್ನು DYSP ಮಟ್ಟದ ಅಧಿಕಾರಿಯಿಂದ ತನಿಖೆಯನ್ನು ಮಾಡಿಸ್ತೇವೆ.